ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ದಮೋ, ಏನ್ ಮಾಡ್ತಿದ್ಯಾ? ಏನು ಇಲ್ಲಪ್ಪ, ನಿಮ್ಗೇನ್ ಬೇಕಿತ್ತು? ಎಲೆ ಸರಿ ಬಾ. ಯಾಕ್ರಿ ನನ್ ಗಂಡ ಮೋಹನ್ ನನ್ನ ಸೈಡಿಗ್ ಬಾ ಅಂತ ಇದ್ದೀರಾ? ಇಷ್ಟು ಬೇಗ ನಾನ್ ನಿಮ್ಗೆ ಬೇಡ ಆಗೋದ್ನ? ನನ್ನ ಸೈಡಿಗ್ ತಳ್ಳಿ ಮೂಲೆ ಗುಂಪು ಮಾಡ್ತಾ ಇದ್ದೀರಾ? ಅಲ್ರೇ ದಮೋ, ಕಬೋರ್ಡ್ ಅಲ್ಲಿ ಆಫೀಸ್ ಫೈಲ್ ಇತ್ತು. ಫೈಲಾ? ಯಾಕೆ ಯಾಕೆ ಅಂದ್ರೆ ನನ್ ಗಂಡ ಮೋಹನ್, ಐ ಲವ್ ಯು ಮೈ ಡಿಯರ್. ರೀ, ಇತ್ತೀಚೆಗೆ ನಿಮ್ಮನ್ನ ನೋಡ್ತಾ ಇದ್ರೆ ಹೀಗೆ ತಪ್ಕೊಂಡಿರೋಣ ಅಂತ ಅನ್ಸುತ್ತೆ ಕಣ್ರಿ. ತಪ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಕಣೆ. ಮತ್ತಿನ್ನೇನ್ ಮಾಡ್ಬೇಕು? ಕಳ್ಳಿ, ನಿಂಗೇನು ಗೊತ್ತಿಲ್ವಾ? ನನ್ಗೆಲ್ಲ ಗೊತ್ತು. ನೀವ್ ಬಂದಿದ್ದು ಫೈಲ್ ತಗೊಂಡ್ ಹೋಗಕ್ ತಾನೆ, ಅದನ್ ತಗೊಂಡ್ ಹೋಗಿ. ಅಯ್ಯೋ, ಮರ್ತೇ ಬಿಟ್ಟೆ ನೋಡು, ನಿನ್ ಪ್ರೀತಿ ಗುಂಗಲ್ ಏನಿ ಸ್ವಲ್ಪ ಸೈಡ್ ಬಾ. ಅದನ್ನೇ ತಾನೇ ನೀವು ಮಾಡೋದು, ಅದನ್ ಬಿಟ್ರೆ ಬೇರೆ ಏನು ಮಾಡಲ್ಲ. ನೋಡು ಇದೇ ಫೈಲ್. ಹ್ಮ್, ಹರಡಿ ಆಫೀಸ್ಗೆ. ನೋಡ್ಬೇಕ. ಹ್ಮ್, ಬಾಯ್ ದಮು. ಬಾಯ್ ನನ್ ಗಂಡ ಮೋಹನ್. ಏನಾಯ್ತು? ಯಾರಾದ್ರೂ ಮೂರ್ ಜಡೆ ಹಾಕೊಂಡ್ ಬಂದಿದ್ರ? ಐದ್ ಜಡೆ ಹಾಕೊಂಡ್ ಬಂದ್ರ? ಅಕ್ಕ, ಇವತ್ ಬಂಗಾರಿನ ನೀವೇ ರೆಡಿ ಮಾಡ್ತಿದ್ದೀರಾ? ಹೌದಮ್ಮ. ಏನ್ ಮಾಡೋದು, ಯಾವಾಗ್ಲೂ ರೆಡಿ ಮಾಡೋರು ಮಾಡ್ಲಿಲ್ಲ ಅಂದ್ಮೇಲೆ ನಾನಾದ್ರೂ ಮಾಡ್ಲೇಬೇಕಲ್ಲ. ಪುಟಾಣಿ ರೆಡಿ. ಅಜ್ಜಿ ಸುಮ್ಮಾಕ್ಬೇಕು. ಅಯ್ಯೋ ಹೌದಲ್ಲೇ, ಮರ್ತೆ ಬಿಟ್ಟಿದ್ನಲ್ಲ ನಾನು. ಆಚೆಮ್ಮ ಬೇಡ. ಪರವಾಗಿಲ್ಲ ಬಿಡಮ್ಮ ಪಾರ್ವತಿ, ಇಷ್ಟೆಲ್ಲ ಮಾಡ್ದೋಳು ಶೂ ಹಾಕಕ್ಕಾಗಲ್ವಾ? ಇದೊಂದ್ ಮಾತ್ರ ಬೇಡ ಆಚೆಮ್ಮ. ಆಯ್ತಮ್ಮ. ಅಪ್ಪ, ಪುಟಾಣಿನ ಕರ್ಕೊಂಡು ಹೊರಡು. ಪುಟಾಣಿ, ಹೊರಡೋಣ? ಹೂ ಅಂಬಾರಿ ತಾತ, ಹೋಗೋಣ. ಸರತಿ, ನೀನು? ಸರಿ ಕಂದ, ಹೊರಡೋಣ. ನೀನೆಲ್ಲಿಗೆ ಹೋಗ್ತಾ ಇದೀಯಪ್ಪ ಆದಿ? ಪುಟಾಣಿ ಯಾಕೆ ನಿನ್ನನ್ನು ಕರೀತಾ ಇದೆ? ಅಮ್ಮ, ಅದು ಯೂಶಲಿ ಪುಟಾಣಿ ಸ್ಕೂಲ್ಗೆ ಹೋಗ್ತೀಗೆ ನಾನು ಆಫೀಸ್ಗೆ ಹೊರಡ್ತೀನಲ್ವಾ, ಕಾರ್ ಹತ್ರ ಬಾಯ್ ಮಾಡೋದಕ್ಕೆ ಕರಿತಾ ಇದ್ದಾಳಷ್ಟೇ. ಸರಿ. ಬಾಯ್ ಅಜ್ಜಿ. ಬಾಯ್ ಪುಟಾಣಿ. ಬಾಯ್ ಪಾರು. ಬಾಯ್ ಕಂದ.
ಅಬ್ಬಾ, ನನ್ ಗಂಡನ್ ಕಣ್ ತಪ್ಸಿ ಸಿಮ್ ತಗೊಂಡ್ ಬರೋಷ್ಟ್ರಲ್ಲಿ ನಂಗೆ ಸಾಕ್ ಸಾಕಾಗೋಯ್ತು. ಗಣಿ ತಗೋ, ಫಸ್ಟ್ ಆ ರತ್ನವೇಣಿಗೆ ಫೋನ್ ಮಾಡಿ ನಾನ್ ಏನೇನ್ ಹೇಳ್ಕೊತಿದ್ದೀನಿ ಅದನ್ನೆಲ್ಲ ಹೇಳ್ಬಿಡು. ಅಲ್ಲ ಮೇಡಮ್, ಹಳ್ಳಿಗೆ ಹೋದಾಗ ನೀವೇ ಫೋನ್ ಮಾಡಿ ಮಾತಾಡ್ದಿ ಅಂತ ಹೇಳಿದ್ರಲ್ಲ, ಈಗಲೂ ನೀವೇ ಫೋನ್ ಮಾಡಿ. ಅಯ್ಯಯ್ಯೋ, ನನ್ ಕೈಲಾಗಲ್ಲಪ್ಪ. ಅವಾಗೇನೋ ನೀನ್ ಇರ್ಲಿಲ್ಲ, ಅನಿವಾರ್ಯವಾಗಿ ನಾನ್ ಮಾತಾಡ್ಬೇಕಾಯ್ತು. ಆದ್ರೆ ನಿನ್ನಷ್ಟು ಧೈರ್ಯ ಇಲ್ಲ ಗಣಿ ನನ್ಗೆ. ಪ್ಲೀಸ್ ನೀನೇ ಮಾತಾಡು. ಸರಿ ಕೊಡಿ. ಅಲ್ಲ, ನನ್ನ ಪ್ರೇಮ ಕವಿ ಆದಷ್ಟು ಬೇಗ ನನ್ನ ಊರಿಂದ ಬಂದ್ಬಿಡು ಅಂದ್ರು. ನಾನು ಬಂದಿದ್ದು ಆಯ್ತು, ಆದ್ರೂ ಯಾಕೋ ಅವ್ರ ಕಡೆಯಿಂದ ನನಗೆ ಒಂದು ಫೋನು ಬಂದಿಲ್ವಲ್ಲ. ನಾನೇ ಮಾಡಿ ನೋಡ್ಲಾ, ಯಾಕಂದ್ರೆ ನಾನು ಇಲ್ಲಿಗೆ ಬಂದಿರೋದು ಪಾಪ ಅವ್ರಿಗೂ ಗೊತ್ತಿಲ್ಲ. ಹೇಳ್ಕೊಳ ಒಂದೂರು ತಲೆ ಮ್ಯಾಗೆ ಒಂದ್ಸೂರು, ಮಲಗಕ್ಕೆ ಭೂತಾಯಿ ಮಂಚ, ಕೈ ಹಿಡ್ದೊಳ್ ಪುಟ್ ನಂಜಿ, ನಗ್ನತ್ತ ಉಪ್ಪು ಗಂಜಿ, ಕೊಟ್ರಾಯ್ತು ರತ್ನನ್ನ ಪ್ರಪಂಚ. ನನ್ನದವರು ಮನದಲ್ಲಿ ಅನ್ನೋ ಹಾಗೆ ಈಗ ನಾನೇ ನಿಮಗ್ ಫೋನ್ ಮಾಡ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ನಾನು ಮಾಡಿದೆ ಅಲ್ವಾ? ಅದು ನಾನೀಗ ಅರಸನ್ಕೋಟೆಗೆ ಬಂದಾಯ್ತು. ಓ, ಬಂದ್ಬಿಟ್ರಾ? ನೀವೇ ಹೇಳಿದ್ರಲ್ಲ ಆದಷ್ಟು ಬೇಗ ಬಂದ್ಬಿಡು ಅಂತ, ಅದಕ್ಕೆ ಎಲ್ಲರೂ ಅಲ್ಲೇ ಬಿಟ್ಟು ಕೆಂಬಸ್ ಹತ್ತಿ ಬೇಗ ಬಂದ್ಬಿಟ್ಟೆ. ಈಗ ಹೇಳಿ ಯಾವಾಗ ಸಿಗೋಣ? ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಅಲ್ಲ, ನೀವು ನನ್ನ ನೋಡಿದ್ರೆ ಎಲ್ಲಿ ಒಪ್ಪಳಲ್ಲ ಅಂತ ಅನ್ನಿಸ್ತಿದೆ. ಹಾಗ್ಯಾಕೆ ಹೇಳ್ತೀರಾ? ನೀವ್ ಯಾರು ಅಂತ ನಾನು ನೋಡ್ಲೇಬೇಕು. ನಾನು ಚೆನ್ನಾಗಿಲ್ಲ ಅಂದ್ರೆ? ಪರವಾಗಿಲ್ಲ, ಪ್ರೀತಿ ಮಾಡಕ್ ಬೇಕಾಗಿರೋದು ಅಂದ ಚಂದ ಅಲ್ಲ, ಒಳ್ಳೆ ಮನ್ಸು. ಅದೇನಾದ್ರೂ ಆಗ್ಲಿ, ನಾನ್ ಮಾತ್ರ ನಿಮ್ಮನ್ನ ಭೇಟಿ ಆಗ್ಲೇಬೇಕು, ನನ್ ಮನ್ಸಲ್ಲಿರೋದನ್ನ ಹೇಳ್ಕೊಳ್ಳೇಬೇಕು. ಹೇಳಿ, ಎಲ್ಲಿ, ಯಾವಾಗ ಸಿಗಣ? ಸರಿ ರತ್ನ, ನಿನ್ನ ಆಸೆನ ನಾನ್ಯಾಕೆ ಬೇಡ ಅನ್ಲಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಂಕೆ ಪಾರ್ಕ್ಗೆ ಬಾ, ಅಲ್ಲೇ ಮೀಟ್ ಮಾಡೋಣ. ಆಯ್ತಾಯ್ತು, ನಾನು ಜಿಂಕೆ ತರನೇ ಓಡೋಡ್ ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ. ಯಾಕೆ? ಆಮೇಲೆ ತೋಳಗಳು ಅಟ್ಟಿಸ್ಕೊ ಬಂದ್ಬಿಟ್ರೆ? ಏ, ಹುಲಿ ತರ ನೀವಿರುವಾಗ ತೋಳ ಏನ್ ಮಾಡತ್ತೆ? ನಂಗೆ ಬರ್ತೀನಿ ಬಿಡಿ. ಸರಿ. ಸೂಪರ್ ಗಣಿ ನೀನು. ನೀವೇನೋ ಸೂಪರ್ ಅಂತೀರಾ, ಆ ಯಮ್ಮನ ಹತ್ರ ಏನ್ ಮಾತಾಡೋದು ತಲೆನೇ ಓಡಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.